नमस्कार रिव्यू चैनल के स्वागत नानु सौख्य गांवकर एलेक्षन हत्र बरता बेकादष्टु सर्वेगळु होर बर्तावे आदरे दोड्ड सैंपल इरिसिकोंडु नडेदिरुवंत हैदराबाद मूलद एजेंसी ओंदर बिग सर्वे रिपोर्ट अन्नु निम्म मुंदे इड्ता इद्दीवि सद्य ई क्षण एलेक्षन आदरे यारिगे एष्टु यारु मुख्यमंत्री आगबेकु अन्नुवंत कूगु हेच्चिन प्रमाणदल्लिदे हागे ಯಾರಿಗೆ ಎಷ್ಟು ಪ್ಲಸ್ ಆಗುತ್ತೆ ಯಾರು ಕಳ್ಕೊಳ್ತಾರೆ ಡೀಟೇಲ್ ಆಗಿ ಒಂದು ಸರ್ವೆ ನಡೆದಿದೆ ಅದರ ರಿಪೋರ್ಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡ್ತೀರಾ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಹೈದರಾಬಾದ್ ಮೂಲದ ಸೌತ್ ಫಸ್ಟ್ ಅನ್ನುವಂಥ ಏಜೆನ್ಸಿಯೊಂದು ನಡೆಸಿರುವಂಥ ದೊಡ್ಡ ಸರ್ವೆ ಇದು ಸೌತ್ ಫಸ್ಟ್ ಹೈದರಾಬಾದ್ ಮೂಲದ ಏಜೆನ್ಸಿ ಸರ್ವೆ ಏಜೆನ್ಸಿ ಕೊಡ್ತಾ ಇರುವಂಥ ನಂಬರ್ ಸಿಗ ಕುತೂಹಲಕ್ಕೆ ಕಾರಣವಾಗಿರುವುದು 224 ವಿಧಾನಸಭಾ ಕ್ಷೇತ್ರಗಳ ಗ್ರೌಂಡ್ ರಿಪೋರ್ಟ್ ಜೊತೆ ಜೊತೆಗೆ ಯಾರ ನಾಯಕತ್ವ ಯಾವ ನಾಯಕನ ಪರವಾಗಿ ಜನರ ಅಭಿಪ್ರಾಯ ಏನು ಎಷ್ಟು ಶೇಕಡಾವಾರು ಯಾರು ಸಿ ಎಂ ಆಗಬೇಕು ಅನ್ನೋ ಅಭಿಪ್ರಾಯ ವ್ಯಕ್ತವಾಗಿದೆ ಈ ರೀತಿ ಒಂದು ಡೀಟೇಲ್ಡ್ ರಿಪೋರ್ಟ್ ಇದು ಅದನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ ಎಸ್ ಮೊದಲಿಂದಾಗಿ ಯಾರ ನಾಯಕತ್ವಕ್ಕೆ ಜಯ ಎಂದಿದ್ದಾರೆ ಜನ ಯಾರು ಸಿ ಎಂ ಆಗಬೇಕು ಅಂತ ಬಯಸ್ತಾ ಇದ್ದಾರೆ ಯಾರಿಗೆ ಎಷ್ಟು ಮತ ಅದನ್ನು ನಿಮ್ಮ ಮುಂದೆ ಇಡ್ತಾ ಇರ್ತೀವಿ ಈಗ ಮುಖ್ಯಮಂತ್ರಿ ಆಗಿರುವಂಥ ಬಸವರಾಜ ಬೊಮ್ಮಾಯಿ ಅವರಿಗೆ ಶೇಕಡ 19% ಅವರೇ ಮತ್ತೆ ಸಿ ಎಂ ಆಗಬೇಕು ಅಂತ ಓಟ್ ಹಾಕಿದ್ದಾರೆ ಜನ ಸೌತ್ ಫಸ್ಟ್ ಏಜೆನ್ಸಿಯ ಸರ್ವೆಯಲ್ಲಿ ಕುಮಾರಸ್ವಾಮಿ ಅವರು ಸಿ ಎಂ ಆಗಬೇಕು ಅಂತ 18% ಜನ ಹೇಳಿರೋದು ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅಂತ ಕೇವಲ 5% ಜನ ಹೇಳಿರೋದು ಅಂದರೆ ಈ ಸರ್ವೆ ಸ್ಯಾಂಪಲ್ ಪ್ರಕಾರ ಏನು ಸಿದ್ದರಾಮಯ್ಯನವ್ರಿಗೆ ಅತಿ ಹೆಚ್ಚು ಓಟ್ಸ್ ಬಂದಿತ್ತು 28% ಜನ ಈ ಸರ್ವೆಯಲ್ಲಿ ಸಿದ್ದರಾಮಯ್ಯ ಸಿ ಎಂ ಆಗಬೇಕು ಅಂತ ಹೇಳುವ ಮೂಲಕ ಸಿದ್ದರಾಮಯ್ಯ ಅತ್ಯಂತ ಜನಪ್ರಿಯ ನಾಯಕ ಅನ್ನೋದು ಈ ಸರ್ವೆಯಲ್ಲಿ ಸಾಬೀತಾಗಿರೋದು ಸಿದ್ದರಾಮಯ್ಯನವರ ಪರ ಒಲವಿದೆ ಅವರ ನಾಯಕತ್ವದ ಪರವಾಗಿ ದೊಡ್ಡ ಮಟ್ಟದಲ್ಲಿ ಜನಾಭಿಪ್ರಾಯ ಇದೆ 28% ಎಲ್ರಿಗಿಂತ ಮುಂದಿದ್ದಾರೆ ಸಿದ್ದರಾಮಯ್ಯ ನಾಯಕತ್ವದ ವಿಚಾರದಲ್ಲಿ ಅಂತ ಹೇಳ್ತಾ ಇದೆ ಈ ಸರ್ವೆ ರಿಪೋರ್ಟ್ ಹಾಗೆ ನಂಬರ್ಸ್ ನೋಡೋದಕ್ಕೆ ಹೋದರೆ ಈ ಕ್ಷಣ ಏನಾದರೂ ಎಲೆಕ್ಷನ್ ನಡೆದರೆ ಯಾವ ಪಕ್ಷಕ್ಕೆ ಎಷ್ಟು ಬರಬಹುದು 2023 ಎಲೆಕ್ಷನಲ್ಲಿ ಏನಾಗಬಹುದು ಅನ್ನುವಂಥ ಒಂದು ಪ್ರೆಡಿಕ್ಷನ್ ಇದು ಬಿ ಜೆ ಪಿ ಕಳೆದ ಚುನಾವಣೆಯಲ್ಲಿ ಗಳಿಸಿದ್ದಕ್ಕಿಂತ ಅಂದರೆ 2018 ಎಲೆಕ್ಷನ್ ರಿಸಲ್ಟ್ ತಗೊಂಡ್ರೆ ಕನಿಷ್ಠ 15 ಕ್ಷೇತ್ರಗಳಲ್ಲಿ ಸೋಲಲಿದೆ ಅಂತ ಆಮೇಲೆ ಆಪರೇಷನ್ ಕಮಲ ಎಲೆಕ್ಷನ್ನನ್ನು ಕನ್ಸಿಡರ್ ಮಾಡಿ ಅವ್ರು ಕೊಡ್ತಾ ಇಲ್ಲ 2018 ಫಲಿತಾಂಶ 104 ಸ್ಥಾನಗಳನ್ನು ಏನು ಗೆದ್ದುಕೊಂಡಿತ್ತು ಅದರಲ್ಲಿ 15 ಕಡಿಮೆ ಅಂದರೂ 15 ಕಳ್ಕೊಳ್ಳುತ್ತೆ ಅಂತ ಹೇಳ್ತಾ ಇದೆ ಈ ರಿಪೋರ್ಟ್ ಹಾಗೆ ಕಾಂಗ್ರೆಸ್ ಈ ಬಾರಿ 101 ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅನ್ನೋದು ಈ ಸರ್ವೆಯ ಪ್ರೆಡಿಕ್ಷನ್ ಆದರೆ ಬಹುಮತ ಪಡೆಯುವಲ್ಲಿ ಯಶಸ್ವಿಯಾಗಲ್ಲ 100 ಗಡಿ ದಾಟಿದ್ರೂ ಸ್ವಂತ ಬಲದ ಮೇಲೆ ಅಧಿಕಾರ ಹಿಡಿಯುವಂಥ ಪರಿಸ್ಥಿತಿ ಕಾಂಗ್ರೆಸ್ಗೂ ಈ ಕ್ಷಣಕ್ಕೆ ಇಲ್ಲ ಅಂತ ಹೇಳ್ತಾ ಇದೆ ಸೌತ್ ಫಸ್ಟ್ ಸರ್ವೆ ಸೊ ಮ್ಯಾಜಿಕ್ ನಂಬರ್ಗೆ ಯಾರೂ ಕೂಡ ರೀಚ್ ಆಗಲ್ಲ ಜೆ ಡಿ ಎಸ್ 29 ಕ್ಷೇತ್ರಗಳಲ್ಲಿ ಜಯ ಸಾಧಿಸಲಿದೆ ಅಂತ ಹೇಳ್ತಾ ಇರೋದು ಇತರೆ 3 ಇನ್ನೂ ಒಂದು ಪ್ರಮುಖ ವಿಚಾರದ ಬಗ್ಗೆ ಆಳವಾದ ಅಧ್ಯಯನ ನಡೆಸಿದೆ ಸೌತ್ ಫಸ್ಟ್ ಈಗ ರಾಜ್ಯ ರಾಜಕಾರಣದಲ್ಲಿ ಇರುವಂತಹ ಸ್ಥಿತಿಗತಿ ಒಳಗೊಳಗೆ ಯಾವ ರೀತಿ ಲೆಕ್ಕಾಚಾರಗಳಾಗ್ತಿವೆ ಇದನ್ನೆಲ್ಲ ಅಧ್ಯಯನ ಮಾಡಿ ವಿವಿಧ ರಾಜಕಾರಣಿಗಳ ಆಫ್ ದಿ ರೆಕಾರ್ಡ್ ಹೇಳಿಕೆ ಮತ್ತು ಅಭಿಪ್ರಾಯ ಸಂಗ್ರಹ ಮಾಡಿಕೊಡ್ತಾ ಇರುವಂಥ ಮಾಹಿತಿ ಏನಪ್ಪ ಅಂತ ಕೇಳಿದ್ರೆ ಯಾರ್ಯಾರ ನಡುವೆ ಮೈತ್ರಿ ಆಗಬಹುದು ಅಂತ ಅಧ್ಯಯನ ಮಾಡಿದಾಗ ಇವರು 38% ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗುತ್ತೆ ಅಂತ ಬಂದರೆ 41% ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ನಡುವೆ ಮೈತ್ರಿ ಆಗುತ್ತೆ ಅನ್ನುವಂಥ ವಿಚಾರ ಇವರು ಹೇಳ್ತಾ ಇರೋದು ಸೊ ಈ ಬಾರಿ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿಯಾಗುವ ಸಾಧ್ಯತೆಗಳು ಹೆಚ್ಚು ಅನ್ನೋದು ಇವರ ಅಧ್ಯಯನ ವರದಿ ಸಿದ್ದರಾಮಯ್ಯ ನಾಯಕತ್ವದ ಪರವಾಗಿ ಒಲವು ಜಾಸ್ತಿ ಇದ್ರೂ ಅವರು ಸಿ ಎಂ ಆಗೋ ಸಾಧ್ಯತೆಗಳು ಕಡಿಮೆ ಅಂತಿದೆ ಈ ರಿಪೋರ್ಟ್ ಎಲ್ಲ ನಾಯಕತ್ವದಲ್ಲಿ ಅವರೇ 1 ಆದರೆ ಜೆ ಡಿ ಎಸ್ ಜೊತೆ ಮೈತ್ರಿ ಆದರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೋ ಸಾಧ್ಯತೆ ಹೆಚ್ಚಿದೆ ಮಾಡ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಇಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ ಥ್ಯಾಂಕ್ಸ್